ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕನ್ನಡ ಲಾ ಆಫ್ ಅಟ್ರಾಕ್ಷನ್ ಚಾನಲ್ಗೆ ಸ್ವಾಗತ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ಪಿಕ್ಕೆ ಕಾರ್ಡ್ ರೀಡಿಂಗ್ ಮಾಡ್ತಾ ಇದ್ದೀನಿ ಇದು ನಿಮ್ಮ ಕರೆಂಟ್ ಸಿಚ್ಯುವೇಶನ್ ಹೇಗಿದೆ ಏಂಜಲ್ಸ್ ನಿಮಗೆ ಏನು ಗೈಡೆನ್ಸ್ ಕೊಡ್ತಾ ಇದ್ದಾರೆ ಅನ್ನೋದನ್ನ ನಾವು ಈ ರೀಡಿಂಗ್ ಮೂಲಕ ನೋಡ್ಬೋದು ನೀವು ನೋಡ್ಬೋದು ಇಲ್ಲಿ ಮೂರು ಪೈಲ್ಸ್ ಇದೆ ಒಂದು ಎರಡು ಮೂರು ಸೊ ಈ ಮೂರು ಪೈಲ್ಸಲ್ಲಿ ನೀವು ಯಾವುದಾದ್ರೂ ಒಂದು ಪೈಲ್ನ ಸೆಲೆಕ್ಟ್ ಮಾಡ್ಬೋದು ನಿಮಗೆ ಒಂದಕ್ಕಿಂತ ಹೆಚ್ಚು ಪೈಲ್ನ ಸೆಲೆಕ್ಟ್ ಮಾಡಬೇಕು ಅನ್ಸಿದ್ರೆ ಅದನ್ನು ಕೂಡ ನೀವು ಮಾಡ್ಬೋದು ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ ಫ್ಯೂ ಮಿನಿಟ್ಸ್ ಮೆಡಿಟೇಟ್ ಮಾಡಿ ಮತ್ತು ನಿಮ್ಗೆ ಯಾವ ಪೈಲ್ ಅಟ್ರಾಕ್ಟ್ ಆಗುತ್ತೆ ಆ ಫೈಲ್ಸ್ನ ಸೆಲೆಕ್ಟ್ ಮಾಡಿ ಸೊ ಮೊದಲನೇದಾಗಿ ಈ ಕಾರ್ಡ್ ಮತ್ತು ಇದು ಟೈಮ್ಲೆಸ್ ರೀಡಿಂಗ್ ಆಗಿರೋ ಕಾರಣ ನೀವು ಯಾವಾಗಲೇ ಆಗಲಿ ರೀಡಿಂಗ್ನ ನೋಡ್ತಾ ಇದ್ರೆ ಇದು ನಿಮಗೆ ರೆಸನೇಟ್ ಆಗುತ್ತೆ ಸೊ ಮೊದಲನೇ ಕಾರ್ಡು ಈ ಕಾರ್ಡ್ ಬಂದಿದೆ ಗೆಟ್ ಮೋರ್ ಇನ್ಫಾರ್ಮೇಶನ್ ಡಿಸ್ಪೇರ್ ಕಾರ್ಡ್ ಬಂದಿದೆ ಸೊ ನಿಮ್ಮ ಕರೆಂಟ್ಲಿ ನಿಮ್ಮ ಸಿಚುಯೇಷನ್ ತುಂಬಾ ಕಷ್ಟಕರವಾಗಿದೆ ಅಂತ ಹೇಳ್ಬೋದು ತುಂಬ ಯೋಚನೆ ಮಾಡ್ತಾ ಇದ್ದೀರಾ ತುಂಬ ಡಿಪ್ರೆಸ್ಡ್ ಆಗಿದ್ದೀರಾ ಡಾರ್ಕ್ ಇದ್ದೀರಾ ನಿಮಗೆ ಪ್ರಾಬ್ಲಮ್ಸ್ ಇರ್ಬೋದು ಹಣಕಾಸಿನ ಪ್ರಾಬ್ಲಮ್ಸ್ ಇರ್ಬೋದು ರಿಲೇಶನ್ಶಿಪ್ ಪ್ರಾಬ್ಲಮ್ಸ್ ಇರ್ಬೋದು ಒಟ್ಲಲ್ಲಿ ನಿಮಗೆ ಏನು ಮಾಡಬೇಕು ಯಾವ ದಾರಿಗೆ ಹೋಗಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸೊ ಆ ರೀತಿ ನೀವು ಸ್ಟ್ರಗಲ್ ಮಾಡ್ತಾ ಇದ್ದೀರಾ ನೀವು ನಂಬರ್ ತರ್ಟಿ ಟೂನ ನೀವೆಲ್ಲ ಕಡೆ ನೋಡ್ತಿರ್ಬೋದು ಆ್ಯಂಡ್ ನಿಮ್ಮ ಕಂಡೀಷನ್ ಯಾವ ರೀತಿ ಇದೆ ಅಂದರೆ ಯು ಡೋಂಟ್ ನೋ ದ ಡೈರೆಕ್ಷನ್ ವಿಚ್ ಡೈರೆಕ್ಷನ್ ಟು ಗೋ ಮತ್ತೆ ಲ್ಯಾಕ್ ಆಫ್ ಇನ್ಕ ಇನ್ಫಾರ್ಮೇಶನ್ ಇದೆ ಸೊ ನೀವು ಯಾವುದೇ ಸಿಚುಯೇಷನಲ್ಲಿ ಇರ್ಬೋದು ಅದಕ್ಕೆ ಸೊ ಏಂಜಲ್ಸ್ ಏನು ಹೇಳ್ತಾ ಇದ್ದಾರೆ ಗೆಟ್ ಮೋರ್ ಇನ್ಫಾರ್ಮೇಶನ್ ಅಂತ ಹೇಳ್ತಾ ಇದಾರೆ ಯು ಹ್ಯಾವ್ ಟು ಗೆಟ್ ಮೋರ್ ಇನ್ಫಾರ್ಮೇಶನ್ ಟು ಸಾಲ್ವ್ ದ ಪ್ರಾಬ್ಲಮ್ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೇಕಂದ್ರೆ ನೀವು ಇದ್ರದ್ದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೋಬೇಕು ಇದಕ್ಕೆ ಏನು ಮಾಡೋದು ಯಾವ ರೀತಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅನ್ನೋದನ್ನ ನೀವು ಅದ್ರ ಮೇಲೆ ನೀವು ವರ್ಕ್ ಮಾಡಬೇಕು ಅಂತ ಹೇಳ್ತಾ ಇದ್ರೆ ಬಿಕಾಸ್ ಇಟ್ಸ್ ಕೈಂಡ್ ಆಫ್ ಎ ಡಿಫಿಕಲ್ಟ್ ಸಿಚುಯೇಷನ್ ಅಂತಲೇ ಹೇಳ್ಬೋದು ಅಷ್ಟು ಈಸಿಯಾಗಿ ಸಾಲ್ವ್ ಆಗುವಂಥದ್ದಲ್ಲ ಸೊ ಆ ಕಾರಣದಿಂದ ನೀವು ಎಫರ್ಟ್ ಹಾಕ್ಬೇಕಾಗುತ್ತೆ ಮತ್ತೆ ನೀವು ತುಂಬ ಚಿಂತೆ ಮಾಡ್ತಾ ಇದ್ರೆ ಯೋಚನೆ ಮಾಡ್ತಾ ಇದ್ರೆ ಡಿಪ್ರೆಸ್ಡ್ ಆಗಿದ್ರೆ ಈ ಪ್ರಾಬ್ಲಮ್ ಸಾಲ್ವ್ ಆಗೋಲ್ಲ ಸೊ ಯು ವಿಲ್ ಗೆಟ್ ಇನ್ಫಾರ್ಮೇಶನ್ ಸೊ ಏಂಜಲ್ಸ್ ನಿಮ್ಗೆ ಗೈಡ್ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ದಾರಿ ತೋರಿಸ್ತಾರೆ ಬಟ್ ಯು ಹ್ಯಾವ್ ಟು ಬಿ ರೆಡಿ ನೀವು ರೆಡಿ ಇರಬೇಕಲ್ವಾ ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋಕೆ ಬರೀ ನೀವು ಡಿಪ್ರೆಸ್ಡ್ ಆಗಿದ್ದು ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ ಅದನ್ನು ಏಂಜಲ್ಸ್ ಹೇಳ್ತಾ ಇದ್ದಾರೆ ಸೊ ಸ್ಟಾರ್ಟ್ ವರ್ಕಿಂಗ್ ಆನ್ ಇಟ್ ಇದನ್ನ ಇದರಿಂದ ಹೇಗೆ ಹೊರಗಡೆ ಬರೋದು ಸೊಲ್ಯೂಷನ್ ಏನು ಅನ್ನೋದನ್ನ ಕಂಡು ಕಂಡಿಟ್ಕೊಳ್ಳಿ ಅದ್ರ ಮೇಲೆ ವರ್ಕ್ ಮಾಡಿ ಅದನ್ನು ಡಿವೈನ್ ಏಂಜಲ್ಸು ಈ ಕಾರ್ಡ್ ಮೂಲಕ ನಿಮಗೆ ಗೈಡ್ ಮಾಡ್ತಾ ಇದ್ದಾರೆ ಐ ಹೋಪ್ ಇದು ನಿಮಗೆ ರೆಸನೇಟ್ ಆಯಿತು ಅಂದ್ಕೊಳ್ತೀನಿ ಫಸ್ಟ್ ಕಾರ್ಡು ನಿಮ್ಗೆ ರೆಸನೇಟ್ ಆಗಿದ್ರೆ ನನಗೆ ಕಮೆಂಟಲ್ಲಿ ಖಂಡಿತವಾಗ್ಲೂ ತಿಳಿಸಿ ಮತ್ತು ನಿಮ್ಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನೆಕ್ಸ್ಟು ಎರಡನೇ ಮೆಸೇಜ್ ಎರಡನೇ ಏಂಜಲ್ ಮೆಸೇಜ್ ಏನು ಬಂದಿದೆ ಇನ್ ದ ನಿಯರ್ ಫ್ಯೂಚರ್ ಮತ್ತು ಈ ಕಾರ್ಡ್ ಬಂದಿದೆ ಮ್ಯಾರೇಜ್ ಕಾರ್ಡ್ ಬಂದಿದೆ ನಂಬರ್ ತ್ರೀ ಮೇ ಬಿ ನೀವು ತ್ರೀ ನಂಬರು ತ್ರೀ ತ್ರೀ ಡಬಲ್ ನಂಬರ್ಸು ಆ ತ್ರಿಬಲ್ ನಂಬರ್ಸು ತ್ರೀ 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 ಎಲ್ಲ ಕಡೆ ನೋಡ್ತಾ ಇರ್ಬೋದು ಸೊ ಇದು ಒಂದು ಸಿಚುಯೇಷನ್ ಅಬೌಟ್ ಮ್ಯಾರೇಜು ನಿಮಗೆ ಮದುವೆ ಆಗಿರ್ಬೋದು ಮದುವೆ ಆಗಿಲ್ಲದೆ ಇರ್ಬೋದು ಮದುವೆದು ಪ್ರಾಬ್ಲಮ್ ಇರ್ಬೋದು ಮ್ಯಾರೇಜ್ ಪ್ರಾಬ್ಲಮ್ ಇರ್ಬೋದು ಅಥವಾ ನಿಮ್ಮ ಪಾರ್ಟ್ನರ್ ಜೊತೆ ಪ್ರಾಬ್ಲಮ್ ಆಗ್ತಾ ಇರ್ಬೋದು ಮದುವೆ ಆಗಿ ನಿಮಗೆ ಪ್ರಾಬ್ಲಮ್ ಆಗ್ತಾ ಇರ್ಬೋದು ಒಟ್ನಲ್ಲಿ ಆ ಒಂದು ಡಿಫಿಕಲ್ಟ್ ಇದ್ದೀರಾ ನಿಮ್ಮ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ ಇನ್ ದ ವೆರಿ ನಿಯರ್ ಫ್ಯೂಚರ್ ಅಂತ ಹೇಳ್ತಾ ಇದ್ದಾರೆ ಸೊ ಯಾರೆಲ್ಲ ಮದುವೆ ಆಗಿದ್ದೀರಾ ಸ್ಟ್ರಗಲ್ ಮಾಡ್ತಾ ಇದ್ದೀರಾ ಅಲ್ಲಿ ಇರ್ಬೋದು ಇನ್ ದ ನೆರ್ ನಿಯರ್ ಇನ್ ದ ನಿಯರ್ ಫ್ಯೂಚರ್ ನಿಮಗೆ ಒಳ್ಳೆಯದಾಗುತ್ತೆ ಈ ಈ ಒಂದು ಮ್ಯಾರೇಜಲ್ಲಿ ನೀವು ಪೀಸ್ ಶಾಂತಿ ನೆಮ್ಮದಿನ ಕಂಡ್ಕೊಳ್ತೀರಾ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಯಾರೆಲ್ಲ ಇನ್ನೂ ಮದುವೆ ಆಗಿಲ್ಲ ಮ ಮದುವೆ ಸೆಟ್ ಆಗ್ತಾಯಿಲ್ಲ ಅಂತವ್ರಿಗೆ ವೆರಿ ಸೂನ್ ಯು ವಿಲ್ ಗೆಟ್ ಎ ಲೈಫ್ ಪಾರ್ಟ್ನರ್ ಸಂಬಂಧ ಬರುತ್ತೆ ಮತ್ತು ನಿಮ್ಮ ಮದುವೆ ಆಗುತ್ತೆ ಅಂತ ತಿಳ್ಕೊಬೋದು ಆ್ಯಂಡ್ ಯಾರೆಲ್ಲ ಇದ್ದೀರಾ ಇನ್ನೂ ಮದುವೆ ಆಗಿಲ್ಲ ಸ್ಟ್ರಗಲ್ ಮಾಡ್ತಿದ್ದೀರಾ ಇಂದ ನಿಯರ್ ಫ್ಯೂಚರ್ ನಿಮ್ಮ ಮದುವೆ ಆಗುತ್ತೆ ಫಾರ್ ಶ್ಯೂರ್ ಬಟ್ ಹೋಪ್ನ ಕಳ್ಕೊಬೇಡಿ ನೀವೇನು ಕೆಲಸ ಮಾಡಬೇಕು ನೀವೇನು ಇನ್ನರ್ ವರ್ಕ್ ಮಾಡಬೇಕು ಅದನ್ನು ಮಾಡಿ ಮುಂದುವರಿ ಅಂತ ಹೇಳ್ತಾ ಇದ್ದಾರೆ ಇದನ್ನ ಸಜೆಷನ್ ಆಗಿ ನಿಮಗೆ ಡಿವೈನ್ ಇಂಜೆಲ್ಸ್ ಕೊಡ್ತಾ ಇದ್ದಾರೆ ಸೊ ಯಾರೆಲ್ಲ ಎರಡನೇ ಪಾಯಲ್ನ ಚಲಕ್ ಸೆಲೆಕ್ಟ್ ಮಾಡಿದ್ದಾರೆ ಯೂಶಲಿ ರಿಲೇಷನ್ಶಿಪ್ಪಲ್ಲಿ ಸ್ಟ್ರಗಲ್ ಮಾಡ್ತಾ ಇರ್ತೀರಾ ಮದುವೆ ಆ ಥರದ ವಿಚಾರದಲ್ಲಿ ಸ್ಟ್ರಗಲ್ ಮಾಡ್ತಾ ಇರ್ತೀರಾ ಅಂಥವ್ರಿಗೆ ಇದು ಗೈಡೆನ್ಸು ನಿಮ್ಮ ವೆರಿ ನಿಯರ್ ಫ್ಯೂಚರಲ್ಲಿ ನಿಮ್ಮ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ ಸೊ ಏಂಜಲ್ಸು ನಿಮ್ಮ ಜೊತೆನೇ ಇದ್ದಾರೆ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಿಮ್ಗೆ ಗೈಡ್ ಮಾಡ್ತಾ ಇದ್ದಾರೆ ಅದನ್ನ ಮರಿಬೇಡಿ ಅಂತ ಹೇಳ್ತಾ ಇದ್ದಾರೆ ನೀವು ಈ ನಂಬರ್ ತ್ರೀ 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 ಜಾಸ್ತಿ ನೋಡ್ಬೋದು ಯಾರಿಗೆಲ್ಲ ಇದು ರೆಸನೇಟ್ ಆಯ್ತು ನೀವು ನಂಬರ್ನ ನೋಡ್ತೀರಾ ಇಲ್ವಾ ನನಗೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಮತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ ಮೂರನೇದು ನೋಡೋಣ ಮೂರನೇ ಕಾರ್ಡು ಲುಕ್ ಫಾರ್ ಎ ಸೈನ್ ವೆಲ್ತಿ ಮ್ಯಾನ್ ಸೊ ಮೂರನೇ ಕಾರ್ಡಲ್ಲಿ ಈ ಏಂಜಲ್ಸ್ ಏನ್ ಮಾಡ್ತಾ ಇದ್ರೆ ಯು ಆರ್ ಗೋಯಿಂಗ್ ಥ್ರೂ ಒಂದ್ ರೀತಿ ಟಫ್ ಸಿಚುಯೇಷನ್ ಅಲ್ಲಿ ಹೋಗ್ತಾ ಇದ್ರ ಯಾರೆಲ್ಲ ಮೂರನೇ ಪೈಲ್ ಸೆಲೆಕ್ಟ್ ಮಾಡಿದ್ರ ಯು ನೀಡ್ ಗೈಡೆನ್ಸ್ ಯು ನೀಡ್ ಡೈರೆಕ್ಷನ್ ಮೇ ಬಿ ನೀವು ಹಣಕಾಸಿನ ವಿಚಾರದಲ್ಲಿ ಸ್ಟ್ರಗಲ್ ಮಾಡ್ತಾ ಇರ್ಬೋದು ಜಾಬ್ ಸಿಗದೆ ಇರ್ಬೋದು ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇರ್ಬೋದು ಲೋನ್ಸ್ ಇರ್ಬೋದು ಕೋರ್ಟ್ ಕೇಸ್ ನಡೀತಾ ಇರ್ಬೋದು ಸೊ ಏಂಜಲ್ಸ್ ಏನ್ ಹೇಳ್ತಾ ಇದಾರೆ ಅಂದ್ರೆ ನಾವು ನಿಮ್ಮ ಜೊತೆ ಇದ್ದೀವಿ ಸಪೋರ್ಟ್ ಮಾಡ್ತಾ ಇದ್ದೀವಿ ನಿಮಗೆ ಡೈರೆಕ್ಷನ್ ಕೊಡ್ತಾ ಇದ್ದೀವಿ ಯಾವ ಡೈರೆಕ್ಷನಲ್ಲಿ ಹೋಗಬೇಕು ಏನು ಅಂತ ನಿಮ್ ನೀವು ನಮ್ಮನ್ನು ಟ್ರಸ್ಟ್ ಮಾಡಿ ಮತ್ತು ಲುಕ್ ಫಾರ್ ದ ಸೈನ್ಸ್ ಲುಕ್ ಫಾರ್ ದ ಗೈಡೆನ್ಸ್ ಅಂತ ಹೇಳ್ತಾ ಇದ್ದಾರೆ ಸೊ ನೀವು ಆ ಗೈಡೆನ್ಸ್ನ ಫಾಲೋ ಮಾಡೋದ್ರಿಂದ ನೀವು ಡೆಫಿನೆಟ್ಲಿ ನಿಮ್ಮ ಪಾವರ್ಟಿ ಪಾವರ್ಟಿ ಇದ್ದರೆ ಅದರಿಂದ ಹೊರಗಡೆ ಬರ್ತೀರಾ ಜಾಬ್ ಸಿಕ್ಕಿಲ್ಲ ಅಂದರೆ ಜಾಬ್ ಸಿಗುತ್ತೆ ಹಣದ ಪ್ರಾಬ್ಲಮ್ ಇದ್ದರೆ ಅದರಿಂದ ಹೊರಗಡೆ ಬರ್ತೀರಾ ಹಣನ ಅಟ್ರ್ಯಾಕ್ಟ್ ಮಾಡ್ತೀರಾ ಸೊ ನೀವು ಕೂಡ ವೆಲ್ತಿ ಆಗ್ತೀರಾ ವೆಲ್ತಿ ಹಣ ಬರುತ್ತೆ ಸೊ ನೀವು ಒಂದು ಒಳ್ಳೆ ಪೊಸಿಷನ್ಗೆ ಹೋಗ್ತೀರಾ ಅಂತ ಹೇಳ್ತಾ ಇದ್ದಾರೆ ನೀವು ನಂಬರ್ ತರ್ಟಿನ ಎಲ್ಲ ಕಡೆ ನೋಡ್ಬೋದು ಯಾರೆಲ್ಲ ಮೂರನೇ ಪಾಯಲ್ ಸೆಲೆಕ್ಟ್ ಮಾಡಿದ್ದಾರೆ ಅವರು ಒನ್ ತ್ರೀ ನಂಬರ್ನ ಸೆ ಪದೇ ಪದೇ ನೋಡ್ಬೋದು ಅಥವಾ ಡಬಲ್ ನಂಬರ್ ನೋಡ್ಬೋದು ಒನ್ ತ್ರೀ ಒನ್ ತ್ರೀ ಈ ರೀತಿ ಆ್ಯಂಡ್ ಏಂಜಲ್ಸು ನಿಮಗೆ ಆಲ್ರೆಡಿ ಕನೆಕ್ಟ್ ಆಗಿರ್ಬೋದು ಯಾವುದಾದ್ರೂ ರೀತಿನಲ್ಲಿ ಬಟರ್ಫ್ಲೈಸ್ ಮೂಲಕ ಆಗಿರ್ಬೋದು ಸ್ಪಿರಿಟ್ ಅನಿಮಲ್ಸ್ ಮೂಲಕ ಕನೆಕ್ಟ್ ಆಗಿರ್ಬೋದು ಬಿಲ್ ಬೋರ್ಡ್ಸ್ ಮೂಲಕ ನಿಮಗೆ ಮೆಸೇಜಸ್ ಕೊಡ್ತಾ ಇರ್ಬೋದು ಥ್ರೂ ಫೋನ್ ಫೋನ್ ವಾಚಲ್ಲಿ ಫೋನಲ್ಲಿ ಕಂಪ್ಯೂಟ್ರಲ್ಲಿ ಎಲ್ಲ ಕಡೆ ಪದೇ ಪದೇ ಒಂಥರ ಡಬಲ್ ನಂಬರ್ಸು ಮ್ಯಾಚಿಂಗ್ ನಂಬರ್ಸು ಈ ರೀತಿ ನೋಡ್ತಾ ಇರ್ಬೋದು ಇದೆಲ್ಲ ಯಾಕೆ ಮಾಡ್ತಾ ಇದಾರೆ ಅಂದರೆ ದೇ ಆರ್ ಕನೆಕ್ಟಿಂಗ್ ಟು ಯು ದೇ ಆರ್ ಗೈಡಿಂಗ್ ಯು ದೇ ಆರ್ ಟೆಲ್ಲಿಂಗ್ ಯು ನೀ ನಾವಿದ್ದೀವಿ ಹೋಪ್ ಕಲ್ಕೋಬೇಡಿ ಎಲ್ಲೋ ಒಂದು ಕಡೆ ಮುನ್ನೆ ಪೈಲ್ ಸೆಲೆಕ್ಟ್ ಮಾಡಿರೋರಿಗೆ ಹೋಪೇ ಇಲ್ಲ ದೇ ಮೇ ಬಿ ಫೀಲಿಂಗ್ ಅಲೋನ್ ಒಂದು ರೀತಿ ನಾವು ಒಂಟಿ ನನಗೆ ಯಾರು ಸಪೋರ್ಟ್ ಇಲ್ಲ ಅನ್ನೋ ಒಂದು ಪರಿಸ್ಥಿತಿನಲ್ಲೂ ಇರ್ಬೋದು ಆ ರೀತಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಜೊತೆ ಏಂಜಲ್ಸ್ ಇದ್ದಾರೆ ನಮ್ ಬ್ಲೆಸ್ ಮಾಡ್ತಾ ಇದ್ದಾರೆ ಅವರು ನಿಮಗೆ ಗೈಡ್ ತೋ ಗೈಡೆನ್ಸ್ ಕೊಡ್ತಾಯಿದ್ರೆ ನಿಮಗೆ ದಾರಿ ತೋರಿಸ್ತಾ ಇದ್ರೆ ಅವ್ರ ಮೇಲೆ ನಂಬಿಕೆ ಇಟ್ಕೊಂಡು ಮುಂದೆ ನಡೀರಿ ಅನ್ನೋದನ್ನ ನಾನು ಸಜೆಸ್ಟ್ ಮಾಡ್ತೀನಿ ಯಾರೆಲ್ಲ ಮೂರನೇ ಪಾಲ್ ಸೆಲೆಕ್ಟ್ ಮಾಡಿದ್ದಾರೆ ಅವ್ರಿಗೆ ಆ್ಯಂಡ್ ವೆರಿ ಸೂನು ನಿಮ್ಮ ಕಂಡೀಷನ್ ಚೆನ್ನಾಗಾಗುತ್ತೆ ನೋಡಿ ಈ ಕಾರ್ಡಲ್ಲಿ ಹೇಗೆ ಬಂದಿದೆ ಈ ರೀತಿ ನೀವು ಚೆನ್ನಾಗಿ ಆಗ್ತೀರಾ ಒಂದು ಒಳ್ಳೆ ಪೊಸಿಷನ್ ಬರ್ತೀರಾ ನಿಮ್ಮ ಪ್ರಾಬ್ಲಮ್ ಎಲ್ಲ ಸಲಿ ಸಾಲ್ವ್ ಆಗುತ್ತೆ ನೀವು ವೆಲ್ತ್ನ ಅಟ್ರ್ಯಾಕ್ಟ್ ಮಾಡ್ತೀರಾ ಹಣಕಾಸನ್ನ ಅಟ್ರ್ಯಾಕ್ಟ್ ಮಾಡ್ತೀರಾ ಮತ್ತು ಪೀಸ್ಫುಲ್ ಆಗಿರ್ತೀರಾ ಹ್ಯಾಪಿಯಾಗಿರ್ತೀರಾ ಓಕೆ ಸೊ ಇದು ಮೂರನೇ ಕ ಪಾಯಲ್ ಸೆಲೆಕ್ಟ್ ಮಾಡಿರೋರಿಗೆ ಈ ರೀಡಿಂಗು ರೆಸನೇಟ್ ಆಯ್ತಾ ಇಲ್ವಾ ಅಂತ ನನಗೆ ತಿಳಿಸಿ ಮತ್ತು ನಿಮ್ಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು